ಶಿರಸಿಯಲ್ಲಿ ಸಾಕಷ್ಟು ದಿನದಿಂದ ಜಾತ್ರಾ ಮಹೋತ್ಸವ ಜರುಗ್ತಾ ಇತ್ತು. ದಕ್ಷಿಣ ಭಾರತದ ಅತಿದೊಡ್ಡ ಜಾತ್ರೆಗಳಲ್ಲಿ ಒಂದಾದಂತಹ ಶಿರಸಿ ಮಾರಿಕಾಂಬಾ ಜಾತ್ರೆ ಅಂದ್ರೆ ಒಂದ್ ರೀತಿ ಎಲ್ರಿಗೂ ಕೂಡ ತುಂಬಾ ಖುಷಿಯ ಸಂಗತಿ. ಯಾಕಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಆ ಜಾತ್ರೆ ನಡೆಯುವಂಥದ್ದು. ಬೇಸಿಗೆ ರಜೆ ಇರುವ ಕಾರಣದಿಂದಾಗಿ ಸಾಕಷ್ಟು ಮಕ್ಕಳು ಆ ಜಾತ್ರೆಗೆ ಹೋಗಿ ಆ ಖುಷಿಯನ್ನ ಪಡ್ತಾ ಇದ್ರು. ಆದ್ರೆ ಈ ಬಾರಿ ಅವರ ಖುಷಿ ದ್ವಿಗುಣಗೊಂಡಿತ್ತು. ಕಾರಣ ಅಕ್ವೇರಿಯಂ, ದುಬೈ ಅಕ್ವೇರಿಯಂ. ಈ ದುಬೈ ಅಕ್ವೇರಿಯಂ ಅಲ್ಲಿ ಬಣ್ಣ ಬಣ್ಣದ ವಿವಿಧ ಜಾತಿಯ ಮೀನುಗಳಿದ್ವು. ಸುಮಾರು 40 ಜಾತಿಯ ಬಗೆ ಬಗೆಯ ಮೀನುಗಳನ್ನ ಕಂಡಂತಹ ಮಕ್ಕಳು, ಯುವಕರು ಜೊತೆಗೆ ಹಿರಿಯರು ಕೂಡ ಖುಷಿಯಿಂದ ಸೆಲ್ಫಿಯನ್ನ ತೆಗೆದುಕೊಳ್ತಾ ಫೋಟೋಗಳನ್ನ ಕ್ಲಿಕ್ಕಿಸ್ತಾ ಹೋಗ್ತಾ ಇದ್ರು. ಜಾತ್ರೆ ಮುಗಿದು 3-4 ದಿನ ಕಳೆದ್ರೂ ಕೂಡ ಅಕ್ವೇರಿಯಂ ಇನ್ನೂವರೆಗೂ ಅಲ್ಲಿಯೇ ಇದೆ. ಅಕ್ವೇರಿಯಂ ಅನ್ನ ನೋಡೋದಕ್ಕೆ ಸಾಕಷ್ಟು ಜನ ತಂಡ ತಂಡವಾಗಿ ಬರ್ತಾ ಇದ್ದಾರೆ. ಆ ಮೀನುಗಳನ್ನ ನೋಡಿ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಗಮಗಿಸುವ ಲೈಟ್ಗಳ ಮಧ್ಯೆ ಇರುವಂತಹ ಮೀನುಗಳನ್ನ ನೋಡಿ ಮಕ್ಕಳಂತೂ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾರೆ.